ಇದು ಶಿಸ್ತಿನ ಪಕ್ಷದ ಕತೆ ಚುನಾವಣೆ ಹೊತ್ತಿನಲ್ಲಿ ಬಿಜೆಎ ಪೊಳಗಿನ ಆಂತರಿಕ ಸಮರ ಅಥವಾ ಬಿಜೆಪಿಯೊಳಗಿನ ಕೆಲ ವ್ಯಕ್ತಿಗಳ ವೈಯುಕ್ತಿಕ ಸಮರ ಸಮರ ಈ ಒಂದೇ ಸಮನೆ ಜೋರಾಗಿದೆ ಪಂಚಮಸಾಲಿ ಮೀಸಲಾತಿ ನೆಪದಲ್ಲಿ ಬಿಜೆಪಿಯ ಪಂಚಮಸಾಲಿ ನಾಯಕರ ನಡುವಿನ ವಾಗ್ಯುದ್ಧ ಈಗ ತೀವ್ರವೂ ಆಗಿದೆ ಅದು ಮೀಸಲಾತಿ ಅನ್ನುವುದಕ್ಕಿಂತ ವೈಯಕ್ತಿಕವಾದಂತಹ ಜಿದ್ದುಗಳನ್ನು ತೀರಿಸುವ ವೇದಿಕೆಯೇ ಹೋಗಿದೆ ಇದು ಪಕ್ಷ ಮತ್ತು ಸರ್ಕಾರದ ಮೇಲೆ ಪರಿಣಾಮಗಳನ್ನು ಬೀರುತ್ತಿದೆ ಮುಜುಗರ ಸನ್ನಿವೇಶ ಸೃಷ್ಟಿಯಾಗುತ್ತಿದೆ ಎಂಬುದು ಈ ಸುದ್ದಿಯನ್ನೆಲ್ಲ ನೋಡಿದ ಜನರ ಅಭಿಪ್ರಾಯ ಅಥವಾ ಬೇರೆಯವರ ಅಭಿಪ್ರಾಯ ಎಕ್ಸೆಪ್ಟ್ ಬಿಜೆಪಿ ಎಂಬ ದೊಡ್ಡ ಒಂದು ಮರದ ರೀತಿ ಶಿಸ್ತಿನಂತೆ ಇರುವಂತಹ ಪಕ್ಷ ಒಂದನ್ನು ಬಿಟ್ಟು ನಿರಂತರವಾಗಿ ತಮ್ಮನ್ನು ಟಾರ್ಗೆಟ್ ಮಾಡುತ್ತಿರುವ ಯತ್ನಾಳ್ ವಿಚಾರದಲ್ಲಿ ಸಚಿವ ನಿರಾಣಿ ಇವತ್ತು ತಾಳ್ಮೆ ಕಳೆದುಕೊಂಡರು ಅವರನ್ನು ನೀಚ ಎಂದು ಜರೆದರು ಯತ್ನಾಳ್ ಬಾಯಿ ಮುಚ್ಚುತ್ತಿದ್ದರೆ ನಾಲಿಗೆ ಕತ್ತರಿಸಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟರು ಯತ್ನಾಳಿಗೆ ತಾಕತ್ತಿದ್ದರೆ ತಡೆಯಾಜ್ಞೆ ತೆರವು ಮಾಡಿ ಮಾತಾಡಬೇಕು ಅಂತ ಸವಾಲು ಹಾಕಿದ್ರು ತಡೆಯಾಗ್ಗೆ ಅವರ ಸಂಬಂಧಿತ ಅವರ ಮೇಲೆ ಆರೋಪವಿರಬಹುದಾದ ಅಥವಾ ಅವರೇನೋ ಮಾಡಿಬಿಟ್ಟಿದ್ದಾರೆ ಎನ್ನಲಾದ ಯಾವುದೋ ಇದೆಯಂತೆ ಅದಕ್ಕೆ ಅವ್ರು ತಡೆ ತಂದುಬಿಟ್ಟಿದ್ದಾರೆ ಅಂತ ಇವ್ರದ್ದು ವಾದ ಅಥವಾ ಇವ್ರದ್ದು ಸರಿಗ ಪ್ರವರ್ಗಕ್ಕೆ ಕೊಟ್ಟರಲ್ಲ ಹೈಕೋರ್ಟ್ ತಡೆಯಾಜ್ಞೆ ಕೊಡ್ತಲ್ಲ ಆ ತಡೆಯಾಜ್ಞೆ ತೆಗಿರಿ ಆಗಿ ನೋಡ್ಕೋತೀವಿ ಅಂತ ತೆಗ್ಸಿ ನೋಡೋಣ ಅಂತ ಯಾವುದು ಅದಲ್ರಿ ನೀವು ಒಳ್ಳೆ ಕತೆ ಚಾಲಕ ಕುಮಾರ್ ಕೊಲೆಯಲ್ಲಿ ಯತ್ನಾಳ್ ಪಾತ್ರದ ಬಗ್ಗೆ ಇದೆ ಅಂತೇನು ಸಿ ಬಾಂಬನ್ನು ಹಾಕಿದ್ರು ಯತ್ನಾಳ್ ಬಿ ಜೆ ಪಿಲಿ ಯಾಕಿದ್ದೀಯಾ ಪಕ್ಷ ಬಿಟ್ಟು ಹೋಗು ಅಂತ ಗುಡುಗಿದ್ರು ಇನ್ನು ಹಾದಿ ಬೀದಿಯಲ್ಲಿ ನಿಂತು ಬಾಯಿಗೆ ಬಂದಂತೆ ಮಾತಾಡಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಿಸಿರೋ ಯತ್ನಾಳ್ಗೆ ಸಿ ಎಂ ವಾರ್ನಿಂಗೇ ಕೊಟ್ಟರು ವೈಯಕ್ತಿಕ ನಿಂದನೆ ಮಾಡೋದು ಸಂಸ್ಕೃತಿ ಅಲ್ಲ ಅಂತಂದರು ಸಚಿವ ಸಿ ಸಿ ಪಾಟೀಲ್ ಮಾತನಾಡಿ ಅವರು ಅಸಮಾಧಾನ ಹೊರಗೆ ಹಾಕಿದ್ರು ಕಾಂಗ್ರೆಸ್ ಇದನ್ನು ಸಹಜವಾಗಿ ಒಂದು ಪ್ರತಿಪಕ್ಷವಾಗಿ ಅದನ್ನು ಬಿಜೆಪಿ ವರ್ಸಸ್ ಬಿಜೆಪಿ ಅಂತ ಕಿಚ್ಚಾಟ ಅಂತ ಕಿತ್ತಾಟ ಅಂತ ಬಣ್ಣಿಸ್ತು ಮತ್ತು ಇದನ್ನು ನಿಭಾಯಿಸಲಾಗದ ಕಟೀಲ್ ನೀವೆಂತ ಅಧ್ಯಕ್ಷರು ಅಂತ ಕಿಚ್ಚಾಯಿಸಿ ನೀನಾದ್ರೂ ಬಾಳ ಬಾಯಿ ನಾಲ್ಗಿ ಹರಿದು ಮಾತಾಡಿದ್ರೆ ಅಂದ್ರೆ ಆ ನಾಲ್ಗಿ ಕತ್ತರಿಸುವಂತ ಪ್ರಸಂಗ ಬರುವಂತ ದಿವಸದಲ್ಲಿ ಬರ್ತಾ ಇದೆ ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ರಿ ಅಂದ್ರೆ ಮೊದಲು ಕೋಟದಿಂದ ಸ್ಟೇ ತಂದಿದ್ದು ವಾಪಸ್ ತಗೊಳ್ಳಿ ನಿಮ್ಮ ಒಬ್ಬ ಡ್ರೈವರ್ ಇದ್ರ ಮೊದಲು ಅವನ ಹೆಸರು ಕುಮಾರ್ ಹೇಳಿ ಅವ್ನ ಕೊಲೆ ಆಯ್ತು ಆ ಕೊಲೆ ಯಾಕಾಯ್ತು ಅಂತ ಹೇಳಬೇಕು ನಮ್ಮ ಸರ್ಕಾರದ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ನಿನ್ನ ಗೌರವ ಇರಲಿಲ್ಲ ಅಂದ್ರೆ ಈ ಪಕ್ಷದಲ್ಲಿ ಯಾಕಿದ್ಯಾ ನೀನು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಿ ಬಂದು ಹೋರಾಟ ಮಾಡು ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಎಲ್ಲರೂ ಜನ ಮನ್ನನೆಯನ್ನು ಪಡ್ಕೊಂಡೇ ಬಂದಿರ್ತಾರೆ ವೈಯಕ್ತಿಕವಾಗಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನಾವೆಲ್ಲರೂ ಚಿಂತನೆಯನ್ನು ಮಾಡಬೇಕು ಕರ್ನಾಟಕದ ರಾಜಕೀಯ ಸಂಸ್ಕೃತಿ ಅದಲ್ಲ ಅದನ್ನು ಬಿಟ್ಟು ಹೊರತಾಗಿ ಅವ್ರು ಮಾತಾಡಿದ್ರೆ ಅದು ಅವ್ರ ಸಂಸ್ಕೃತಿ ತೋರಿಸ್ತದೆ ಯತ್ನಾಳ್ ಅವರು ಭಾರತೀಯ ಜನತಾ ಪಕ್ಷದ ಒಬ್ಬ ಹಿರಿಯ ನಾಯಕರು ಅವ್ರು ಈ ರೀತಿಯಾಗಿ ಮಾತನಾಡೋದು ಅವರ ವ್ಯಕ್ತಿತ್ವಕ್ಕೆ ಶೋಭೆ ಅಂತರದಲ್ಲ ಯತ್ನಾಳ್ ಮೇಲೆ ಭಯ ಅಂತಲ್ಲ ಅವರೊಬ್ರು ಪಕ್ಷದ ಹಿರಿಯರಿದ್ದ ಕೇಂದ್ರ ಸಚಿವರು ಇದ್ದಿದ್ರಿಂದ ಸ್ವಲ್ಪ ಶಾಂತತೆಯಿಂದ ಇದೇವಿ ಪಾರ್ಟಿ ಗಮನಕ್ಕೆ ಬಂದೇ ಬಂದಿರುತ್ತೆ ರೈಟ್ ಬಟ್ ಆರಂಭದಲ್ಲೇ ಯಡಿಯೂರಪ್ಪನವ್ರು ಸಿಎಂ ಆಗಿದ್ದಾಗಲೇ ಅವರು ತುಂಬಾ ಸರ್ ಯತ್ನಾಳ್ ಅವರು ಆಗ್ಲೇ ಏನಾದ್ರು ಕ್ರಮ ತಗೊಂಡಿದ್ರೆ ಇಷ್ಟು ಬೆಳಿತಿರ್ಲಿಲ್ಲ ಬೆಳಿಯತ್ತೋ ಬಿಡತ್ತೋ ನನಗೂ ನಿಮ್ಗೂ ಯಾಕೆ ಅದು ಚಿಂತೆ ಅಲ್ಲ ಪಕ್ಷ ಶಿಸ್ತಿನ ಯಾಕೆ ಚಿಂತೆ ಚಿಂತೆ ಇಲ್ಲ ನೀವು ಯಾಕೆ ತಲೆ ಇದ್ದೀರಿ ನೀವು ಯಾಕೆ ಎಲ್ಲರೂ ತಲೆ ಕೆಡಿಸ್ಕೊತಾ ಇದ್ದೀರಿ ಭಾರತೀಯ ಜನತಾ ಪಕ್ಷ ಅದನ್ನು ನಿಭಾಯಿಸಿ ನುಂಗಿ ನೀರು ಕುಡಿಯುವ ಶಕ್ತಿ ಹೊಂದಿರಬಹುದು ಶಿಸ್ತಿನ ಪಕ್ಷವಲ್ಲವೇ ಹೌದು ಮೋದಿ ಉಫ್ ಎಂದರೂ ಅಳುಗಾಡದ ರೀತಿ ನಿಂತಿರಬೇಕಲ್ಲವೇ ನಿಜ ತಾನೇ ಮತ್ ಮಾಡ್ಕೋತಾರೆ ಬಿಡಿ ನೀವೆಲ್ಲ ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಿ ನಮಗೇನು ಸಂಬಂಧವಿಲ್ಲ ಇದು ನೀವು ನಮ್ಮ ಮುಂದೆ ಆಡಿ ಡ್ರಾಮಾಗಳನ್ನು ಆಟಗಳನ್ನು ಬಟ್ ಇದು ಮಾಡಿದ ಮೇಲೆ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಅಂತ ಬಂದರೆ ಕೆನ್ನೆ ಹೊಡಿತಾರೆ ಜನ ಹೇಳಿದ್ದೀನಿ ನಾನು ಅಷ್ಟು ಮಾತ್ರ ಹೇಳಬಲ್ಲೆ ನಿಮ್ಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಇದೆಯಾ ಅಂತ ಕೇಳಿ ಜುಟ್ಟಿಡ್ಕೊಂಡು ಕೊಡ್ತಾರೆ ಹಲ್ಲು ಕಡೆಗೆ ಅಷ್ಟು ಮಾತ್ರ ಸರಿ ಅದು ನಿಮ್ಮ ಪ್ರಾಬ್ಲಮ್ ಹಿರಿಯ ನಾಯಕ ಇದ್ದಾರೆ ಹಿರಿಯ ನಾಯಕನೋ ಕಿರಿಯನ ಕಿರಿಯ ನಾಯಕನಾಗಿದ್ದರೆ ನಿಮ್ಮ ರಾಜಕೀಯ ಪಕ್ಷದಲ್ಲಿ ಪರ್ಟಿಕ್ಯುಲರ್ಲಿ ಇದೆ ಬಿ ಜೆ ಬಿ ಜೆ ಪಿ ಆರ್ ಕಾಂಗ್ರೆಸ್ ಕಾಂಗ್ರೆಸ್ಸು ಸೇಮೆ ಕಿರಿಯ ಮತ್ತು ಯಾರು ಗೋಳಾಡದ ನಾಯಕರುಗಳು ಅಂದರೆ ಸಣ್ಣ ಪುಟ್ಟ ಜಾತಿಯಿಂದನೋ ಅಥವಾ ಸಣ್ಣ ಪುಟ್ಟ ಇದರಿಂದ ಪಾಪಿಂದ ಬಂದವರು ಇದ್ದಿದ್ದರೆ ಕತ್ತರಿಸಿ ಮಟ್ಟ ಹಾಕ್ಬಿಡ್ತಿದ್ರು ಓಕೆ ದೊಡ್ಡವರಾದಾಗ ಹಿಂದೆ ಮುಂದೆ ನೋಡ್ತಾರೆ ಅಂದರೆ ದೊಡ್ಡವರು ಮಾಡಿದ್ದು ಸರಿ ಸಣ್ಣವರು ಮಾಡಿದಾಗ ತಗ್ಲಾಕತ್ತಾರೆ ಅಷ್ಟೇ ಇಲ್ಲಿ ಕಾಂಗ್ರೆಸ್ಸು ಅದೇ ಆಗಿತ್ತಾನೆ ಅವಾಗ ಹೌದು ಬಟ್ ಬಿ ಜೆ ಪಿದ ಹೋಗಿ ಕಾಂಗ್ರೆಸ್ದಕ್ಕೆ ಹೋಗಬೇಡಿ ಈಗ ಪಾಪ ಅವ್ರದ್ದು ಈಗ ಏನು ಇಲ್ವಲ್ಲ ಅಲ್ಲಿ ಹಿರಿಯ ನಾಯಕರು ಹಿರಿಯ ನಾಯಕರಾದರೂ ಇಟ್ಕೊಂಡು ಮುದ್ದಾಡ್ಕೊಳ್ಳಿ ನಮಗೇನು ಹೋಗಬೇಕು ಬಟ್ ಜನ ಮಾತ್ರ ಈ ಡ್ರಾಮಾ ನೋಡ್ತಾ ಇದ್ದಾರೆ ನಮ್ಮ ಕೆಲಸ ಜನ ನೋಡಿ ಹ್ಞೂ ಅದನ್ನು ಯಾರು ಎತ್ತ ತೀರ್ಮಾನ ಮಾಡಿ ಯತ್ನಹಳ್ಳಿಗೆ ಎರಡು ಎರಡು ದೋಣಿಯ ಎರಡು ದೋಣಿಗಳ ಮೇಲೆ ಅವರು ಕಾಲನ್ನು ಇಟ್ಕೊಂಡು ನಿಂತಿದ್ದಾರೆ ಒಂದು ಪಂಚಮಸಾಲಿ ಹೋರಾಟದ ವಿಚಾರದಲ್ಲಿ ಇನ್ನೊಂದು ಒಬ್ಬ ಪಕ್ಷದ ನಾಯಕ ಅಂತ ಕರೆಯಲ್ಲ ಒಬ್ಬ ಪಕ್ಷದ ಸದಸ್ಯನಾಗಿ ಓಕೆ ನನ್ನ ಪ್ರಕಾರ ಎಲ್ಲ ಪಕ್ಷದಲ್ಲಿರೋರೆಲ್ಲ ನಾಯಕರುಗಳೇ ಕಾರ್ಯಕರ್ತರು ಒಬ್ಬ ಪಕ್ಷದ ನ ಒಬ್ಬ ಸದಸ್ಯ ಪಂಚಮಸಾಲಿ ಹೋರಾಟದ ವಿಚಾರದಲ್ಲಿ ಅವರು ಅದನ್ನು ನನಗೆ ಬೇಕು ಎಂದು ಕೇಳೋದನ್ನು ನೀವು ಯಾರೂ ತಪ್ಪು ಅನ್ನೋಕ್ಕಾಗಲ್ಲ ಹೌದು ಹಾಗೆ ಒಕ್ಕಲಿಗರಿಗೆ ಬೇಕು ಅಂತ ಸಚಿವರೇ ಆಗಿರುವಂಥ ಅಶೋಕ ಅಶ್ವಥ್ ನಾರಾಯಣ ಎಲ್ಲ ಕೇಳಿ ಹೇಳ್ತಾರೆ ಯಾವುದು ತಪ್ಪಲ್ಲ ಪಕ್ಷದ ಕೋನದಿಂದ ನೋಡೋದಾದರೆ ದೃಷ್ಟಿಕೋನದಿಂದ ನೋಡೋದಾದರೆ ಅದನ್ನು ಆಗ ಯತ್ನಾಳು ಪಕ್ಷದಲ್ಲಿ ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ ಅಸಮಾಧಾನ ಬೇರೆ ಆದರೆ ಅದನ್ನು ಎಲ್ಲೇ ಮೀರಿ ಟೀಕೆ ಮಾಡಿ ವೈಯುಕ್ತಿಕ ನಿಂದನೆಗೆ ಒಳಪಡಿಸುವುದು ಸರಿಯೋ ತಪ್ಪು ಅಂದರೆ ಅವರೇ ತೀರ್ಮಾನ ಮಾಡ್ಕೋಬೇಕು ಓಕೆ ಅಥವಾ ಅವ್ರು ಮಾಡದೇ ಇದ್ದರೆ ಆ ಎಲ್ಲೆಯನ್ನು ಗೆರೆಯನ್ನು ದಾಟುತ್ತಿದ್ದಾರೆಯೇ ಎಂಬುದನ್ನು ನೀವು ಪಕ್ಷದವ್ರು ತೀರ್ಮಾನ ಮಾಡ್ಕೋಬೇಕು ಅದು ನಿಮ್ಮ ನಿಮ್ಮ ಹಣೆ ಬರಹ ನೀವು ಅದನ್ನು ಮಾಡಿಕೊಳ್ಳದೇ ಇದ್ದರೆ ಕಷ್ಟ ಆಸ್ ಫಾರ್ ಎಸ್ ದ ರಿಸರ್ವೇಷನ್ ಇಸ್ ಕನ್ಸರ್ನ್ಡ್ ನಾನು ಹೇಳ್ತಿರೋದು ಪಂಚಮಸಾಲಿಗೆ ಕೆ ಟು ಎ ಕೊಡಲಿಕ್ಕೆ ಸಾಧ್ಯವಾ ಅನ್ನೋ ಪ್ರಶ್ನೇ ಮೊದಲು ಒಂದಿಷ್ಟು ಚರ್ಚೆ ಮಾಡಿಕೊಂಡು ಕಾನೂನಾತ್ಮಕವಾಗಿ ಮಾಡ್ಕೊಳ್ಳಿ ಈಗಲೂ ಹೇಳ್ತಾ ಇದ್ದೀನಿ ನಾನು ಇದು ಅತ್ಯಂತ ಕ್ಲಿಷ್ಟ ಸಮಸ್ಯೆ ಒಂದು ಕಡೆ ಒಂದು ವರ ಒಂದು ನ್ಯಾಯಾಂಗದ ಒಂದು ವರದಿಯನ್ನು ಯಾವುದೋ ಕಾಂತರಾಜ ವರದಿನೋ ಸದಾಶಿವ ವರದಿನೋ ಈ ಥರ ಇದು ಬೇಕು ಅನ್ನೋದೊಂದು ಗುಂಪಿದೆ ಬೇಡ ಅನ್ನೋದೊಂದು ಗುಂಪಿದೆ ಒಂದು ಕಡೆ ಟು ಎನಲ್ಲಿ ಬರೀ ಪಂಚಮಸಾಲಿ ಸೇರಿಸಬೇಕಾ ಲಿಂಗಾಯತ ಎಲ್ಲರನ್ನೂ ಸೇರಿಸಬೇಕಾ ಅದು ಒಂದು ಪ್ರಶ್ನೆ ಇದೆಲ್ಲ ಪ್ರಶ್ನೆಗಳಿವೆ ಹಾಗಾಗಿ ಪಂಚಮಸಾಲಿ ಆದ ತಕ್ಷಣ ಬೇರೆ ಉಪ ಪಂಗಡಗಳದ್ದು ಏನೇನು ಪ್ರಶ್ನೆಗಳು ಗೊತ್ತಿಲ್ಲ ಹಾಗಾಗಿ ತುಂಬ ಕ್ಲಿಷ್ಟ ಇದೆ ಇದು ಇದು ಎಂಟು ಗಂಟೆ ಆರು ಗಂಟೆ ಹನ್ನೆರಡು ಗಂಟೆ ಹದಿನಾರು ಗಂಟೆಯಲ್ಲಿ ಇತ್ತಿರ್ಥ ಆಗೋಕ್ಕಾಗಲ್ಲ ಒಂದು ವೇಳೆ ಆದರೂ ನಾನು ಈಗಲೂ ಹೇಳ್ತೀನಿ ನೀವು ಯು ವಿಲ್ ಆಲ್ ಎಂಡ ಇನ್ ಕೋರ್ಟ್ ವೇರ್ ಆ ಜುಡಿಶಿಯಲ್ ರಿವ್ಯೂ ಆಗತ್ತೆ ಹಾಗಾಗಿ ಅದನ್ನ ತುಂಬ ಜತನದಿಂದ ಕೇರ್ಫುಲ್ ಆಗಿ ಹೋಗಬೇಕು ಇವ್ರುಗಳು ಅದು ಅವ್ರು ಅವ್ರಿಗೆ ಓಕೆ ಅದನ್ನು ಮಾಡ್ತಾರೋ ಬಿಡ್ತಾರೋ ಇನ್ನು ಆಸ್ ಫಾರ್ ಎಸ್ ಯತ್ನಾಳ್ ದಟ್ ಈಸ್ ಲೆಫ್ಟ್ ಟು ಯು ಪಕ್ಷಕ್ಕೆ ಬೇಕಿದ್ರೆ ಇಟ್ಕೊಳ್ಳಿ ಬೇಡ ಇಲ್ಲ ಕ್ಯಾಕರಿಸಿ ಉಗಿಸ್ಕೊತೀವಿ ಅಂದ್ರೆ ಉಗಿಸ್ಕೊಳ್ಳಿ ವರ್ಸ್ಕೊಳ್ಳಿ ಇಲ್ಲ ಅಂತಂದ್ರೆ ಅದೇ ಪ್ರಸಾದ ಅಂತ ಸ್ವೀಕಾರ ಮಾಡ್ಕೊಳ್ಳಿ ಇಲ್ಲ ಅವರೇ ನಮ್ಮ ಲೀಡ್ರು ಅಂದರೆ ಅದನ್ನೇ ಡಿಕ್ಲೇರ್ ಮಾಡಿ ಫೇರ್ ಜನರಿಗೆ ಬೇಕಾಗಿರೋದೇನು ಕ್ಲಾರಿಟಿ ಅಷ್ಟೆ ಏನು ನಿಮ್ಮ ನಿಲುವೇನು ಅಷ್ಟೆ ನಮ್ಮ ಎಸ್ ಇನ್ನು ಟು ಎ ಮೀಸಲಾತಿ ಹೋರಾಟದ ವಿಚಾರದಲ್ಲಿ ಪಂಚಮಸಾಲಿ ಸಮುದಾಯ ಸ್ಪಷ್ಟವಾಗಿ ಇಬ್ಬಾಗವಾದಂತೆ ಕಾಣ್ತಾ ಇದೆ ಜಯಮೃತ್ಯುಂಜಯ ಸ್ವಾಮೀಜಿ ಯತ್ನಾಳ್ ಕಾಶಪ್ಪನವರ್ ಬಳಗ ಸರ್ಕಾರದ ವಿರುದ್ಧ ನಿರ್ಣಾಯಕ ಹೋರಾಟ ಆರಂಭಿಸಿದರೆ ಅತ್ತ ಹರಿಹರ ಪೀಠದ ವಚನಾನಂದ ಸ್ವಾಮೀಜಿ ಸಚಿವ ನಿರಾಣಿ ಸಿ ಸಿ ಪಾಟೀಲ್ ಬಳಗ ಸರ್ಕಾರದ ಪರವಾಗಿ ನಿಂತಿದೆ ಇವತ್ತು ಈ ಎರಡೂ ಕಡೆಯವರು ಮಾತನಾಡಿದ್ದಾರೆ ಏನು ಮಾತನಾಡಿದರೆ ನೋಡೋಣ ಮುಖ್ಯಮಂತ್ರಿ ಯಾವ ಕಾರಣಕ್ಕೂ ಮೀಸಲಾತಿ ಕೊಡಲ್ಲ ಅವ್ರು ಸುಮ್ಮನೆ ಸುಳ್ಳು ಹೇಳ್ತಾರೆ ಒಂದು ಕೊನೆಯ ಹಂತಕ್ಕೆ ಬಂದಿದೆ ತಾರ್ಕಿಕ ಅಂತಕ್ಕೆ ಬಂದಿದೆ ಈ ಸಂದರ್ಭದಲ್ಲಿ ಸನ್ಮಾನ ಮುಖ್ಯಮಂತ್ರಿಗಳು ನೀವೆಲ್ಲ ಎಲೆಕ್ಷನ್ ಬರುತ್ತೆ ನೀವು ಎಂಬತ್ತೆರಡು ದಿನ ಮಾತ್ರ ಬಾಕಿ ಇದೆ ಕಾರಣ ತಮ್ಮ ಕೈಲಿ ಆಗದಿರೋ ಒಂದು ಕೆಲಸವನ್ನ ಆಗ್ಲಾರ ಕಾರಣಕ್ಕೆ ಕಾಶಪ್ಪನ ಮೇಲೆ ಯತ್ನ ಮೇಲೆ ಗೂಬೆ ಕುರಿಸುವ ಪ್ರಯತ್ನವನ್ನು ಅವ್ರು ಮಾಡಬಾರ್ದಂತ ಮುಖ್ಯಮಂತ್ರಿಗಳು ನಮ್ಮ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡ್ರಿ ಅನ್ನುವಂಥದ್ದನ್ನ ಆ ವಿಶ್ವಾಸನೇ ನಮ್ಮ ಮನೇಲಿ ಕರ್ಕೊಂಡು ಬಂದದ್ದು ಆ ವಿಶ್ವಾಸವನ್ನು ಕೊಡ್ತಿರೋ ಸಂಪೂರ್ಣವಾಗಿರುವಂತಹ ನಂಬಿಕೆ ನಮ್ ಇದೆ ಅಂತ ಹೇಳ್ತಾ ನಾಡಿನ ಯಾವೊಂದು ಸಮುದಾಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ನನಗೆ ಗೊತ್ತಿದೆ ನನ್ಗೆ ಅರಿವಿದೆ ನಾವು ಹೆಜ್ಜೆ ನೀಡಬೇಕಾದ್ರೆ ಬಹಳ ವಿಚಾರವನ್ನ ಮಾಡಿ ಇಡಬೇಕಾಗ್ತದೆ ಗಡುವುಗಳಿಂದ ಆಗುದಿಲ್ಲ ಗಡುವುಗಳು ಇವತ್ತಿನ ಗಡುವಿಗೆ ನಾವೇನು ಅನುಸರ ಮಾಡಿದ್ರೆ ಶಾಶ್ವತವಾಗಿ ಅನ್ಯಾಯ ಆಗ್ತದೆ ಆದ್ರಿಂದ ನಾನು ಯಾರೇನೇ ಟೀಕೆ ಮಾಡಲಿ ಟೀಕೆಗಳನ್ನ ನಾನು ಮೆಟ್ಟಲಾಗಿ ಪರಿವರ್ತನೆ ಮಾಡಿ ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ಒಪ್ಪುದಿಲ್ಲ ಏನು ಮಾತಾಡ್ತಾ ಇಲ್ಲ ನಾವು ಪ್ರಯತ್ನ ಬಟ್ ಇಲ್ಲಿ ಮೂಲ ಉದ್ದೇಶವನ್ನೇ ಉದ್ದೇಶವನ್ನೇಟಿಸೈಸ್ ಆಗ್ತಾ ಇದೆ ಬೋತ್ ಹೋರಾಟನೂ ಹೌದು ಅಥವಾ ಒಳ ರಾಜಕಾರಣಗಳು ಹೌದು ಎಲೆಕ್ಷನ್ ಅಂತ ಅವ್ರೇನೋ ಸ್ವಾಮೀಜಿ ಪ್ರಶ್ನೆ ಇದು ಮಾಡಿದ್ರು ಎಲೆಕ್ಷನ್ ಟೈಮ್ನಲ್ಲಿ ಟೈಮ್ ಓಕೆ ಒಂದು ಸಮುದಾಯ ತನಗೆ ಕೋಪ ಬಂದಾಗ ಅದರ ಚುನಾವಣೆಗಳಲ್ಲಿ ತೀರಿಸೋದು ಮೊದಲನೂ ಅಲ್ಲ ಹೊಸದು ಅಲ್ಲ ಅದು ಹಿಂದೆ ನಡೆದಿಲ್ಲ ಅಂತಾನು ಅಲ್ಲ ಬಟ್ ನಂದೊಂದಿದೆ ಎಲೆಕ್ಷನ್ ಆದ ಮೇಲುವೆ ಅದು ಸುಲಭವಾಗಿ ಕೊಡಬಹುದು ಎಂಬ ನಿರ್ಧಾರವನ್ನ ಪಂಚಮಿಸಾಲಿ ಸಮುದಾಯಕ್ಕೆ ಕಾಂಗ್ರೆಸ್ ಇದೆಯಾ ಡೌಟ್ ಇದೆ ಓಕೆ ಕಾರಣ ಇಟ್ ಕ್ಯಾನ್ ಬಿ ಗಿವನ್ ಕೊಡಬಹುದು ಕೊಡಲಿಕ್ಕೆ ಬೇಕಾದ ಪೂರ್ವ ತಯಾರಿಗಳು ಆಗದೆ ಮಾಡಿ ಇಟ್ಕೊಂಡ್ರೆ ಆಗಲ್ಲ ಎಡವಟ್ಟಾಗತ್ತಲ್ಲಿ ಈಗ ಯಾರು ಬೇಕಾದ್ರೂ ಯಾರನ್ನು ಮೆಚ್ಚಿಸಲಿಕ್ಕೆ ಭಾಷಣ ಕರೆಕ್ಟ್ ಬೇಕಾರೆ ಕಾಂಗ್ರೆಸ್ ಬಂದರೂ ಇದೇ ಕಾನೂನಾತ್ಮಕ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಮಾನಸಿಕವಾಗಿ ಜೊತೆಲಿರೋದು ಬಿರೋದು ಎಲ್ಲ ಬೇರೆ ಬೇರೆ ವಿಚಾರಗಳು ಓಕೆ ಹಾಗಾಗಿ ಇಟ್ ಇಸ್ ಅ ವೆರಿ ವೆರಿ ಡಿಫಿಕಲ್ಟ್ ಸಿಚುಯೇಷನ್ ಇದು ಇದನ್ನು ಯಾರು ಅರ್ಥ ಮಾಡ್ಕೋತಾರೆ ಬಿಡ್ತಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದಿತ್ತು ನೋಡೋಣ ಈ ಪಂಚಮಸಾಲಿಗಳದ್ದು ಎಲೆಕ್ಷನ್ ಬರ್ತಾ ಇದೆ ತೀರ್ಮಾನ ಫೇರ್ ಆ ಸಮುದಾಯಕ್ಕೆ ತನಗೆ ಯಾವುದು ಸರಿ ಅನ್ನಿಸುತ್ತೆ ಆ ನಿರ್ಧಾರಕ್ಕೆ ಬರ ಬರ್ತಾರೆ ಹೌದು ಆ ಸಮುದಾಯದ ನಿರ್ಧಾರದ ಆಧಾರದ ಮೇಲೆ ಉಳಿದವ್ರ ನಿರ್ಧಾರಗಳು ಆ ನಿರ್ಧಾರಗಳು ಅವರವ್ರಗಳು ಬಂದ್ಕೋತಾರೆ ಕರೆಕ್ಟ್ ಎಲೆಕ್ಷನ್ ಸನಿಹದಲ್ಲಿ ಮಾಜಿ ಸಚಿವ ಯೋಗೇಶ್ವರ್ ಅವರದ್ದು ಏನಲ್ಲಾದ ಮೂರು ಆಡಿಯೋಗಳು ವೈರಲ್ ಆಗಿದೆ ಅದೇನೋ ರಾಜಕೀಯದಲ್ಲಿ ಸಂಚಲನ ಬಿಜೆಪಿ ಕಾರ್ಯಕರ್ತನ ಜೊತೆ ಮಾತಾಡಿದ್ದಾರೆ ಈ ಕಾಲದಲ್ಲಿ ಎಲ್ಲ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾರ ಇವು ಏನಕ್ಕೆ ಮಾತಾಡ್ತಾರೆ ಏನೋ ನಂದಲ್ಲ ಅಂತ ಹೇಳ್ಕೊಂಡಿದ್ದಾರೆ ಮಾತಾಡೋದು ಯಾಕೆ ನಂದು ಅಲ್ಲ ಅಂತ ಹೇಳೋದು ಯಾಕೆ ಜನಾಭಿಪ್ರಾಯದಲ್ಲಿ ಪಿಗೆಲ್ಲ ಆದರೆ ಬಹುಮತ ಬರೆದಿದ್ದು ನಾವು ಸರ್ಕಾರ ರಚನೆ ಮಾಡ್ತೀವಿ ಚನ್ನಪುಟದಲ್ಲಿ ಕುಮಾರಸ್ವಾಮಿ ಗೆದ್ದರು ಗೆಲ್ಬೋದು ಡಿ ಕೆ ಶಿ ವಿರುದ್ಧ ಅಶೋಕು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಅಶ್ವತ್ಥನಾರಾಯಣ ನಾರಾಯಣ್ ಸ್ಪರ್ಧೆ ಮಾಡ್ಬೋದು ಅಂತೆಲ್ಲ ಸುಳುವು ಈ ಥರ ಎಲ್ಲ ಏನೇನೋ ಇದೆ ಅದರಲ್ಲಿ ಆ ಜೆಡಿಎಸ್ ಅವ್ರ ಹದಿನೈದು ಕ್ಷೇತ್ರ ಕಳ್ಕೋತಾರೆ ಡ್ಯಾಶ್ ಡ್ಯಾಶ್ ಅಂತೆಲ್ಲ ಇದೆ ಆಮೇಲೆ ಅದು ಬಂದ ಆಚೆ ಬಂದ್ಮೇಲೆ ಏನಾದ್ ನಂತದಕ್ಕೆ ಸಂಬಂಧ ಇಲ್ಲ ಇದು ಬೋಗಾಸ್ ಅಂತ ಹೇಳ್ಬಿಟ್ಟಿದ್ದಾರೆ ಜನಾಧಿಪ್ರಾಯಿಂದ ಬಿಜೆಪಿ ಸರ್ಕಾರ ಬರಲ್ಲ ಅದೇ ನಾವು ಬಿಜೆಪಿ ಸರ್ಕಾರ ಮಾಡಿ ನಾವು ನಾವು ಯಾಕೆ ಅಂದ್ರೆ ಕಾಂಗ್ರೆಸ್ ಸ್ಟ್ರಾಂಗ್ ಇಲ್ಲ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯವ್ರಿಗೆ ಪುನಃ ಪಟ್ಟ ಕಟ್ಟಕ್ಕೆ ದೊಡ್ಡ ದೊಡ್ಡ ಲೀಡರ್ಗಳಿಗೆ ಯಾರಿಗೂ ಇಷ್ಟ ಆಗುತ್ತೆ ನಾವು ಎಲೆಕ್ಷನ್ ಮದ್ದು ಬಹುಶಃ ಸಂಕ್ರಾಂತಿ ಆದಮೇಲೆ ಭಾಳ ಡೆವಲಪ್ಮೆಂಟ್ಗಳು ಮಾಡ್ತೀವಿ ಮೈಸೂರು ಭಾಗದಲ್ಲಿ ಒಬ್ಬ ದೊಡ್ಡ ಲೀಡ್ರು ಕಾಂಗ್ರೆಸ್ ಬಿ ಬಿಜೆಪಿ ಬರ್ತಾರೆ ದೊಡ್ಡ ಲೀಡ್ರು ಅವರಿಂದ ಒಂದು ನಾಲ್ಕೈದು ಕ್ಷೇತ್ರದಲ್ಲಿ ಒಂದು ಎರಡು ಸಾವಿರ ಮೂರು ಸಾವಿರ ನಮಗೆ ಪ್ಲೇಸ್ ಆಗ್ತದೆ ಆ ಥರ ಮಂಡ್ಯದಲ್ಲಿ ಒಬ್ರು ಬರ್ತಾರೆ ಒಬ್ರು ದೊಡ್ಡ ಲೀಡ್ರು ಎಂಟು ಲೀಡರು ಬರ್ತಾರೆ ಅವರು ರೆಡಿ ಆದವ್ರೆ ನಮ್ಮ ಏನು ಹೋಗ್ತಾ ಇಲ್ಲ ಅವರು ಒಂದು ಏಳೆಂಟು ಬಾರಿ ಎಂ ಪಿ ಕೆಡ್ರ ಬ್ಯೂಸ್ ಆಗಿದೆ ಅಂದರೆ ಆ ಥರ ನಮ್ಮ ಹತ್ರ ಎಲ್ಲ ನನ್ನ ಹತ್ರ ಎಲ್ಲ ಮಾಹಿತಿಗೆ ನಾನು ಸ್ಪೆಷಲ್ ಇದ್ದು ರೆಗ್ಯುಲರ್ ಬಾಳ ಇದೆ ಒ ಇಪ್ಪತ್ತೈದು ನಾವು ಆಪರೇಷನ್ ನಾನ್ ಕುಮಾರ್ಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಬಡ ಮುಖಿದೀನಿ ಅಶೋಕ್ ಅವರು ಶಿವಕುಮಾರ್ ಬಂದ್ ಮಾಡ್ಲಿ ಅಶ್ವಥ್ ರಾಯಣ್ಣವ್ರು ಕುಮಾರಸ್ವಾಮಿ ಮಗನಿಂದ ಮಾಡಲಿ ನಿಖಿಲ್ ಕುಮಾರಸ್ವಾಮಿ ಬಂದ್ ಮಾಡ್ಲಿ ಹೋರಾಟ ಆಗ್ಲಿ ಬಾಯ್ ನಮ್ಮ ರಕ್ಷಣೆಗೆ ಬಂದೇ ಬರ್ತದೆ ಸೋದಿ ನಾನು ನಾನು ಸೋತಿ ಮಾಡಿ ಬಂದ್ವಿ ಮಾಡಲಿಲ್ವಾ ಹಂಗೆ ಅವ್ರಿಗೂ ಮಾಡ್ತದೆ ಹಂಗ್ ಕೆಟ್ಟಾಗ್ತು ರಾಜಕೀಯ ನಂದಲ್ಲ ಆಡಿಯೋ ಏ ಸ್ವಂತ ಭಾರತ ಮೇಲೆ ಬಿಜೆಪಿ ಜೆ ಪಿ ಅಧಿಕಾರಕ್ಕೆ ಬರ್ತೀವಿ ರೀ ಯಾಕೆ ನನಗೆ ಕಾನ್ಫಿಡೆನ್ಸ್ ಇದೆ ನನ್ನ ಆಡಿಯೋ ಅಲ್ಲ ಯಾರೋ ನನ್ನ ವಿರೋಧಿಗಳು ತುಂಬಾ ಇರೋದಿಲ್ಲ ಇರೋದ್ರಿಂದ ಯಾರೋ ಏನೋ ಮಾಡಿಬಿಟ್ಟಿರ್ಬೇಕು ಅಷ್ಟು ಯಾರೋ 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 ಪ್ಲ್ಯಾನ್ ಮಾಡಿರ್ಬೇಕ ನನಗೆ ವಿಷಯನೇ ಗೊತ್ತಿಲ್ವಲ್ಲ ಇದು ಈಗ ಅದು ಸತ್ಯ ಅಸತ್ಯವಾಗಿರುವಂಥದ್ದು ಏನೋ ಗೊತ್ತಿಲ್ಲ ವಿಡಿಯೋಗಳು ಇಂಥವು ಆಡಿಯೋ ವಿಡಿಯೋ ಇಂಥವೆಲ್ಲ ಬರ್ತಾ ಇರುತ್ತೆ ಹರಟೆ ಹೊಡೆದು ಏನೇನೋ ಹರಟೆ ಹೊಡಿತಾ ಇರ್ತಾರೆ ರೀ ಯಾರು ಯಾರು ಮಾತಾಡ್ತಿರ್ತರು ಹರಟೆ ಹೊಡೆಯುವಾಗ ನಾಲಿಗೆ ಬಿಗಿ ಹಿಡಿ ಇದ್ಕೊಳ್ಳೋಲ್ಲ ಕಂಡ್ ಅವ್ರ ಜೊತೆ ಎಲ್ಲಾ ಪಕ್ಷದ ದೊಡ್ಡ ದೊಡ್ಡ ಮಟ್ಟದ ತಂತ್ರಗಳನ್ನು ಡಿಸ್ಕಸ್ ಮಾಡ್ಕತ್ತಾರೆ ಆಚೆ ಬಂದ್ಬಿಟ್ಟು ಅಂತ ಹೇಳೋದು ಬಹಳ ಸುಲಭ ನಂದಲ್ಲ ಅಂದ್ಬಿಟ್ರೆ ಚರ್ಚೆನೇ ಇಲ್ಲ ಅಂತ ಸರ್ ಅದು ಚರ್ಚೆ ಇವ್ರಿಗಿಲ್ದೇ ಇರಬಹುದು ಅಂದ್ಬಿಟ್ಟ ತಕ್ಷಣ ಜನ ಹೌದಾ ಅಂತ ಒಪ್ಕೊಂಡ್ಬಿಡ್ಬೇಕು ಅಂತ ಎಲ್ಲಿದೆ ಹೌದು ಹಂಗೆಲ್ಲೆಲ್ಲಿದೆ ಕಾನೂನಿದೆ ನಂಗೆ ಅನ್ಸುತ್ತಪ್ಪ ಆಡಿಯೋ ಕೇಳಿದ್ರೆ ಅವ್ರದೇ ಅಂತ ಒಬ್ಬ ನಾನು ಹೇಳೋದು ಅನ್ಕೊಳ್ಳಿ ಯಾರದ್ದಾರು ಹಾಕೊಳ್ಳಿ ಅನ್ಕೊಳ್ಳಿ ನೀವು ಅವ್ರದ್ದು ಅಲ್ಲ ಅನ್ಬಿಟ್ಟ ತಕ್ಷಣ ಅಲ್ಲನಾ ಅದೇಂಗಾಗ್ಬಿಡುತ್ತೆ ಕಾಮನ್ ಸೆನ್ಸ್ ಇರ್ಬೇಕು ಫೋನಲ್ಲಿ ಏನು ಮಾತಾಡಬೇಕು ಅಥವಾ ತಂತ್ರಗಳ ವಿಚಾರದಲ್ಲಿ ಪಕ್ಷದ ದೊಡ್ಡ ಒಂದು ಪಕ್ಷದ ದೊಡ್ಡ ತಂತ್ರಗಳ ವಿಚಾರದಲ್ಲಿ ಏನು ಮಾತಾಡ್ಬೇಕು ಅಂತ ಕಾಮನ್ ಸೆನ್ಸ್ ಬೇಡವಾ ಅದು ಫೋನಲ್ಲೆಲ್ಲ ರೆಕಾರ್ಡ್ ಆಗ್ಬೇಕು ಚಾಂಟ್ರೋ ರವಿ ಅಂತೆ ಎಸ್ ರವಿ ಏನಪ್ಪಾ ಸ್ಯಾಂಟ್ರೋ ರವಿ ಮಧ್ಯರಾತ್ರಿ ನಿನ್ನೆ ಮಧ್ಯರಾತ್ರಿ ಗುಜರಾತ್ ನಿಂದ ಸ್ಯಾಂಟ್ರೋ ರವಿಯನ್ನು ವಿಮಾನದಲ್ಲಿ ಬೆಂಗಳೂರಿಗೆ ಕರ್ಕೊಂಡ್ಬಂದರು ವಿಐ ಪಿ ಗೇಟ್ ಮೂಲಕ ಅತ್ಯಂತ ರಹಸ್ಯವಾಗಿ ಮೈಸೂರು ಕರ್ಕೊಂಡು ಹೋಗಿದ್ದಾರೆ ನಸುಕಿನ ಜಾವನೆ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಮಾಡಿದ್ರು ವಿಜಯನಗರ ಸ್ಟೇಷನ್ನಲ್ಲಿ ವಿಚಾರಣೆ ಮಾಡಿದ್ರು ಪೊಲೀಸ್ ಸ್ಟೇಷನ್ ಸುತ್ತ ನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ರು ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಕೋರ್ಟ್ ಸ್ಯಾಂಟ್ರೋ ರವಿ ಮತ್ತು ಅವನ ಇಬ್ಬರು ಸಹಚರರನ್ನ ಹದಿನಾಲ್ಕು ದಿನ ನ್ಯಾಯಾಂಗ ವಶಕ್ಕೆ ಒಪ್ಪಿಸುತ್ತೆ ವಿಜಯನಗರ ಠಾಣೆಯಲ್ಲಿ ಯಾವ ಕೇಸ್ ದಾಖಲಾಗಿದೆ ಆ ನಮ್ದು ಪ್ರಯಾರಿಟಿ ಇದೆ ಆ ನಮ್ದು ಮ್ಯಾಂಡೇಟ್ ಇದೆ ಅದು ಐ ಓ ಆ ಆ ಕೆಲಸ ಮಾಡ್ತಾರೆ ಮತ್ತೆ ಬೇರೆ ಕೇಸ್ ಪ್ರತಿಯೊಂದು ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ತಾನೆ ಇಷ್ಟೆಲ್ಲಾ ಪ್ರೊಟೆಕ್ಷನ್ ಕೊಟ್ಟು ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಬರ್ಬೇಕಂತ ಅಗತ್ಯ ಐತೆ ಸರ್ ಏನಾಗ್ಬಿಡ್ತಾ ಇತ್ತು ಈಗ ಮಾಮೂಲಿ ಸಹಜವಾಗಿ ಒಬ್ಬ ಕ್ರಿಮಿನಲ್ ನ ಎದುರಿಸೋ ರೀತಿನಲ್ಲೇ ಕರ್ಕೊಂಡು ಬಂದಿದ್ದೆ ಏನೂ ಆಗ್ತಿರ್ಲಿಲ್ಲ ಮತ್ತೆ ಯಾಕೆ ಇಷ್ಟೆಲ್ಲ ಬೇಕು ಸರ್ ನೂರು ಜನ ಪೊಲೀಸರ ಸುತ್ತ ನಿಯೋಜನೆ ಮಾಡಿ ನನಗೆ ಅರಿವಿಲ್ಲ ಯಾಕೆ ಅಂತ ಿಲ್ಲ ಏನೂ ಬೇಕಾಗಿಲ್ಲ ಏನು ಊ ಈಸಿ ಅದೇ ಆ್ಯಂಡ್ ವಾಟ್ ಈಝಿ ನಟೋರಿಯಸ್ಟ್ ಟೆರೋರಿಷ್ಟ ಏನವನು ಅವ್ನಿಗೆ ಆ ಪ್ರೊಟೆಕ್ಷನ್ ಕೊಟ್ಕೊಂಡು ನೀವು ಏನೋ ಸೀಕ್ರೆಟ್ ಆಗಿ ದೊಡ್ಡ ಗುಪ್ತ ಕಾರ್ಯಾಚರಣೆ ಮಾಡ್ದಂಗೆ ರಸ್ತೆಯಲ್ಲಿ ನಡೆಸ್ಕೊಂಡು ಹೋಗಬೇಕಾಗಿತ್ತು ಚಪ್ಪಲಿನೂ ಇಲ್ಲದೆ ಕಾಲಲ್ಲಿ ಏನು ಅಂಥದ್ದೇನು ನಾನು ಕಂಡುಕೊಂಡು ನೋಡಿಲ್ವಾ ಅರೆಸ್ಟ್ಗಳನ್ನು ಈ ನೀವುಗಳು ಯು ಡಿ ವ್ಯಾಲ್ಯೂ ಯುವರ್ ಸೆಲ್ಫ್ ಸರ್ ನೀವು ಎಸ್ ನಿಜ ನಿಮ್ಮನ್ನು ನೀವೇ ಡಿವ್ಯಾಲ್ಯೂ ಮಾಡ್ಕೊತಾ ಹೋಗ್ತೀರಿ ಪೊಲೀಸ್ನೋರುಗಳು ನೀವು ಹಿಡ್ದಿದ್ ಗುಡ್ಡು ವೆರಿ ಗುಡ್ ಆಮೇಲೆ ಏನೋನು ವಾಟ್ ಈಸಿ ತಪ್ಪಿಸ್ಕೊಂಡು ಹೋಗ್ತಿದ್ನ ಹೋದ್ರೆ ಏನಾಗತ್ತೆ ತಪ್ಪಿಸ್ಕೊಂಡು ಪೊಲೀಸ್ ಭಾಷೆನಲ್ಲಿ ಕಸ್ಟಡೀಲಿರೋನೊಬ್ಬ ತಪ್ಪಿಸ್ಕೊಂಡು ಓಡೋಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದು ಪೊಲೀಸ್ ಭಾಷೆ ನನಗೆ ಗೊತ್ತಿಲ್ವಾ ಕಾಲಗೊಂಡು ಹೊಡಿತೀರಾ ಎಲ್ಲಿ ಹೊಡಿತೀರಿ ಬಿಟ್ ಬಿಡಬೇಕಾಗಿತ್ತು ಹೋಗು ನೋಡ್ತೀವಿ ಅಂತ ಹೌದು ನೂರಾರು ಜನ ಏನಾದ್ರು ಪ್ರೊಟೆಸ್ಟ್ ಮಾಡ್ತಿದ್ರೊಟೆಸ್ಟ್ ಯಾವನ್ ಪ್ರೊಟೆಸ್ಟ್ ಮಾಡಿದ್ರೆ ಏನು ಇಲ್ಲ ಏನು ಫ್ರೀಡಂ ಫೈಟ್ರೋ ಯಾರೋ ಒಬ್ಬ ಅವನ್ ಪರವಾಗಿ ಬಂದು ನಿಂತ್ಕೋಬೇಕಲ್ಲ ನಡೆ